ಸರ್, ಇದು 9ನೇ ತಾರೀಕು. ನಾನು ಸುನೀಲ್ ಪುರಾಣಿಕ್ ಅವರಿದ್ದಾರೆ, ಸನ್ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರು. ಅವ್ರ ವಿರುದ್ಧ ಒಂದು ದೂರನ್ನು ಕೊಟ್ಟಿದ್ದೆ. ಅವರು ಸುಮಾರು 4 ಕೋಟಿಗೂ ಹೆಚ್ಚು ಹಣವನ್ನು, ಸರ್ಕಾರದ ಮತ್ತು ಸಾರ್ವಜನಿಕರ ಹಣವನ್ನು ದುಂದುವೆಚ್ಚ ಮಾಡಿದ್ದಾರೆ. ಅದರಲ್ಲಿ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ. ಯಾಕಂದರೆ 18-19ನೇ ಸಾಲಿನಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಅಧ್ಯಕ್ಷರಾಗಿರ್ತಾರೆ. ಅವರು ಕೇವಲ 4 ಕೋಟಿನಲ್ಲಿ ಈ ಸಿನಿಮೋತ್ಸವ ಮಾಡ್ತಾರೆ. ಇವರು 8 ಕೋಟಿನಲ್ಲಿ ಸಿನಿಮೋತ್ಸವ ಮಾಡ್ತಾರೆ. ಅದರಲ್ಲಿ ಒಂದು ನಾಡಗೀತೆ ಆಡೋರಿಗೆ, ಬ್ಯಾಂಡ್ ಸೆಟ್ನವ್ರಿಗೆ 3.75 ಲಕ್ಷ, ಒಂದು ಐಟಿಗೆ 800 ಚಿಲ್ಲರೆ ಹಣ, ಈ ಥರ ಹೆಚ್ಚೆಚ್ಚು ಹಣವನ್ನು ಅವರು ವೆಚ್ಚ ಮಾಡಿದ್ದಾರೆ. ಯಾವುದೇ ಒಂದು ಸರ್ಕಾರದ ಆದೇಶದಂತೆ ಇವರು ಒಂದು ಟೆಂಡರನ್ನು ಕರೀದಾರೆ. ಅವ್ರಿಗೆ ಬೇಕಾದವ್ರನ್ನ ಇದನ್ನು ಮಾಡಿಕೊಂಡು 4G ಏನು ಸರ್ವಿಸ್ ಇರುವಂತಹ MCA ಕಂಪ್ನಿ ಮೂಲಕ ಅವರು ಅದಕ್ಕೆಲ್ಲ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಮೇಲ್ನೋಟಕ್ಕೆ ಅಲ್ಲ, ನೇರವಾಗಿ ಎಲ್ಲವನ್ನು ದಾಖಲೆಗಳನ್ನು ನಾನು RTAD ಪಡ್ಕೊಂಡಿದ್ದಾನೆ. ಯಾವುದು ನಾನು ಅವ್ರ ವೈಯಕ್ತಿಕವಾಗಿ ಅವ್ರ ಮೇಲೆ ಯಾವುದೇ ದ್ವೇಷಕ್ಕಾಗಿ ನಾನೇನು ಅವ್ರ ಮೇಲೆ ಆರೋಪ ಮಾಡ್ತಿಲ್ಲ. ಇದು ನಮ್ಮ ನಿಮ್ಮ ಹಣ. ಇವತ್ತು ದೇಶ ರಾಜ್ಯ ಎಲ್ಲ ರೀತಿಯಲ್ಲಿ ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಇವ್ರ ರೀತಿ 4 ಕೋಟಿ ಹಣವನ್ನು ಕೇವಲ ಒಂದು ಸಿನಿಮೋತ್ಸವಕ್ಕೆ ಮಾಡಿರೋದು ಅಕ್ಷಮ್ಯ ಅಪರಾಧ. ಇವ್ರ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಿ ಅಂತೇಳಿ ಈ ದಿನ ನಾನು 9ನೇ ತಾರೀಕು ಕೊಟ್ಟಾದ ನಂತರ ಈ ದಿನ ನನ್ನನ್ನು ಪರ್ಸ್ನಲ್ಲಾಗಿ ಕರೆದಿದ್ದರು. ಅದಕ್ಕೆ ಬೇಕಾದಂಥ ಇನ್ನೇನು ದಾಖಲೆಗಳಿದೆ ಮತ್ತು ಏನೇನೋ ಇವ್ರ ಮೇಲೆ ನಿಮ್ಮ ಆರೋಪಗಳಿದೆ ಅಂತೇಳಿ ಈಗ ನಾನು ಮತ್ತೊಂದು ಅದನ್ನೆಲ್ಲ ತೊಗೊಂಡು ಅವ್ರಿಗೆ ಬರೆದು ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಬಹುಶಃ ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ಅವರು ತೆಗೆದುಕೊಳ್ತಾರೆ. ಸರ್, ಇದು 1920 ಸಾಲಿನಲ್ಲಿ ನಡೆದಿದ್ದು ಕೇವಲ ಮುಕ್ತಾಯ ಅದು ಸಮಾರಂಭ ನಮ್ಮ ರೆಗ್ಯುಲರ್ ಆಗಿ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆಯುತ್ತೆ. ಆ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆಯುವಂಥದ್ದು ಅದರ ಹಿಂದಿನ ವರ್ಷ ಕೇವಲ 16.5 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ನಾಗತಿಹಳ್ಳಿ. ಇವರು 76 ಲಕ್ಷ ಖರ್ಚು ಮಾಡ್ತಾರೆ. ಸೊ ಒಂದು ಸಣ್ಣ ಟೀಗೆ IT ಅಂತ ನಾವು ಕೊಡ್ತಾರೆ ಆ ಟೈಮಲ್ಲಿ, ಅದಕ್ಕೆ 800 ಚಿಲ್ಲರೆ ಹಾಕಿದ್ದಾರೆ ಬೆಲೆ. ಈ ರೀತಿ ಎಲ್ಲ ಕಡೆ ಇವರು ಭ್ರಷ್ಟಾಚಾರ ಎಸಗಿರೋದು ಕಂಡುಬಂದಿದೆ. ಇನ್ನೊಂದು ಏನಂದರೆ ಇವರು ಅಸಿಸ್ಟೆಂಟ್ ಒಬ್ಬರಿದ್ದಾರೆ, PA ಇವರು ತೊಗೊಂಡಿದ್ದಾರೆ, ಸರ್ಕಾರದಿಂದ ಸಂಬಳ ಕೊಡ್ತಾರೆ. ಅವರನ್ನೇ ಮತ್ತೆ ಜೂರಿಯಾಗಿ ಹಾಕ್ಕೊಂಡು ಅವ್ರಿಗೆ ಮತ್ತೆ ಸರ್ಕಾರದಿಂದ ಹಣ ಕೊಡ್ತಾರೆ ಎರಡೆರಡು. ಈಗ ಮೂರನೇದು ಏನಪ್ಪ ಅಂದರೆ ಅವರನ್ನೇ CBFC ಮೆಂಬರು ಮಾಡಿದ್ದಾರೆ. ಅವರು CBFCಯಿಂದನೂ 1.5 ಸಾವಿರ ಒಂದು ಸಿನಿಮಾ ನೋಡ್ಲಿಕ್ಕೆ ತೊಗೊಳ್ತಾರೆ. ಅಂದರೆ ಒಂದೇ ವ್ಯಕ್ತಿ ಎರಡೆರಡು ಮೂರು ಸರ್ಕಾರದಿಂದ ಹಣವನ್ನು ಅದು ಸಂಬಳದ ರೂಪದಲ್ಲಿ ಆಗ್ಬೋದು ಅಥವಾ ಸಂಭಾವನೆ ರೂಪದಲ್ಲಿ ಅದನ್ನು ತೆಗೆದುಕೊಳ್ಳೋದು ಕಾನೂನಿಗೆ ವಿರುದ್ಧವಾಗಿದೆ. ಹಾಗಾಗಿ ಇವರ ಮೇಲೆ ಸೂಕ್ತವಾದ ಕ್ರಮ ತೆಗೆದುಕೊಳ್ಳಿ ಅಂತ ನಾನು ಕೇಳಿದ್ದೀನಿ. ಪ್ರತಿ ಕ್ಷಣ ನಿಮ್ಮೊಂದಿಗೆ.